ಇಂಪ್ರೇಷನ್ ಹೇಗಿತ್ತು ನನಗೆ ಲುಕ್ ಟೆಸ್ಟ್ ದಿನ ಫಸ್ಟ್ ನೋಡಿದ್ ಇವ್ರನ್ನ ನಾನ್ ನಡಿತೈತಿ ಆಕ್ಚುಲಿ ನಾ ನಾನು ನಾನ್ ಮುಂಚೆನ ನೋಡಿದ್ದೆ ಗೃಹ ಪ್ರವೇಶ ಮಾಡಿದ್ರು ಅಂತ ಗೊತ್ತಿತ್ತು ನೋಡಿದ್ದೆ ಹಾಗಾಗಿ ನಂಗ್ ಗೊತ್ತಿತ್ತು ಇವ್ರ ಬಗ್ಗೆ ಹ್ಮ್ ನಂಗೆ ಗೊತ್ತಿತ್ತು ಅದೇ ಇಲ್ಲ ಇಲ್ಲ ಒಳ್ಳೆ ಆಕ್ಟರ್ ಅಂತ ಗೊತ್ತಿತ್ತು ಲುಕ್ ಟೆಸ್ಟ್ ದಿನ ಪರಿಚಯ ಆಯ್ತು ತುಂಬಾ ಸರ್ಪ್ರೈಸ್ ಅಂತ ಇರ್ಲಿಲ್ಲ ಸರ್ ನಿನಗೆ ಸರ್ಪ್ರೈಸ್ ಇರಬೇಕು ನೀನ್ ಫಸ್ಟ್ ಟೈಮ್ ನಾನು ನೋಡಿದ್ದು ಐ ವಾಸ್ ಎ ಕಂಪ್ಲೀಟ್ ನ್ಯೂ ಕಮರ್ ನೀನು ಹೇಳಬೇಕಾದ್ರೆ ಅಷ್ಟ್ ಮಿಂಗಲ್ ಆಗಲ್ಲ ಅಂತ ಅನ್ಸಿತ್ತು ಅಂದ್ರೆ ವೆರಿ ಕ್ವಾಯಟ್ ಅನ್ಸುತ್ತೆ ಏನೋ ಸಮಥಿಂಗ್ ಬಟ್ ಏನೋ ಸ್ವಲ್ಪ ಸಾಫ್ಟ್ ಕಾರ್ನರ್ ಬಿಕಾಸ್ ನಮ್ಮ ಮೈಸೂರು ಅವನು ಅಂತ ಸ್ವಲ್ಪ ಸಾಫ್ಟ್ ಕಾರ್ನರ್ ಇತ್ತು ಇದ್ರ ದಿನ ಬಟ್ ಆ ಥರನೇ ಇತ್ತು ಅಂತ ಇತ್ತು ಇವಾಗ ಇವಾಗ ಸ್ವಲ್ಪ ಚೇಂಜ್ ಆಗಿದೆ ಇನ್ನು ಅಂತಾರೆ ಇದೆ ಇವಾಗ ಇವಾಗ ಇಸ್ ಗೆಟಿಂಗ್ ಇಷ್ಟ ನಿಮ್ಮಿಬ್ಬರ ಫಸ್ಟ್ ಸೀನ್ ಪ್ರೋಮೋನೇ ಪ್ರೋಮೋ ಶೂಟ್ ಮಾಡಿದ್ವಿ ಚಾಪರ್ ಇಂದ ಬಂದು ನಡ್ಕೊಂಡ್ ಬಂದು ಡಿವೋರ್ಸ್ ಪೇಪರ್ ಕೊಡೋದೇ ಫಸ್ಟ್ ಸೀನ್ ಹೌದು ಹೌದು ಅದೇ ಫಸ್ಟ್ ಅಲ್ಲಿ ಲುಕ್ ಟೆಸ್ಟ್ ಅಲ್ಲಿ ಒಂದು ಸೀನ್ ಆಗಿತ್ತು ಬಟ್ ಆಫೀಶಿಯಲ್ ಆಗಿ ಒಂದು ಸೀರಿಯಲ್ ಶೂಟ್ ಅಂದ್ರೆ ಅದು ಪ್ರೋಮೋ ಶೂಟ್ ಅಲ್ಲಿ ಅನ್ಸುತ್ತೆ ಸೆಟ್ನಲ್ಲಿ ಜಾಸ್ತಿ ಗಲಾಟೆ ಮಾಡೋರು ಇನ್ ಬಿಟ್ವೀನ್ ಯು ಅಂಡ್ ಮಿ ಅಲ್ಲ ಇನ್ ಬಿಟ್ವೀನ್ ಎವ್ರಿಬಡಿ ನಂದೆ ವಾಯ್ಸ್ ಅಪ್ಪ ಕೇಳಿಸೋದು ಇಷ್ಟು ದಿನಗಳಲ್ಲಿ ಇಬ್ಬರು ಜಗಳ ಮಾಡಿದಿರಾ ಅಲ್ಲ ಗಲಾಟೆ ಅನ್ನೋದಕ್ಕಿಂತ ಅವರು ಒಂಥರ ಲೈವ್ಲಿ ತುಂಬಾ ಖುಷಿಯಾಗಿ ಎಲ್ಲರ ಜೊತೆ ತುಂಬ ಚೆನ್ನಾಗಿರ್ತಾರೆ ಬಟ್ ಸೌಂಡ್ ಮಾಡ್ತಿರ್ತಾರೆ ಎಲ್ಲ ಕಡೆ ಆಫ್ ಸ್ಕ್ರೀನ್ ಆನ್ ಸ್ಕ್ರೀನ್ ಎಲ್ಲ ಕಡೆ ಸೌಂಡ್ ಮಾಡ್ತಿರ್ತಾರೆ ಆನ್ ಸ್ಕ್ರೀನ್ ಏನೋ ಸೌಂಡ್ ಮಾಡ್ತಿರ್ತಾರೆ ಹೊರಗಡೆ ಹೊರಗಡೆ ಇದ್ದೀನಿ ಸೌಂಡ್ ಮಾಡ್ತಿದೆಯಲ್ಲ ಶೂಟಿಂಗ್ ಗೆ ಲೇಟ್ ಆಗಿ ಬರೋರು ಯಾರು ಇಬ್ರು ವೆರಿ ಗುಡ್ ಸ್ಟೂಡೆಂಟ್ ಬ್ಯಾಕಪ್ ಅಂದ್ರೆ ಯಾರಿಗಿಷ್ಟ ಬ್ಯಾಕಪ್ ಆಗಿ ಐದ್ ನಿಮಿಷ ಹೆಂಗ್ ಹುಡ್ಕೋದ್ರೆ ಸಿಗಲ್ಲ ಚಕ್ ಅಂತ ಏನಂದ್ರೆ ನಾವಿಬ್ರು ಒಟ್ಟಿಗೆ ಹೋಗೋದು ಡ್ರಾಪ್ ಸೊ ಇವ್ನ್ ನಾನ್ ಬೇಗ ಚೇಂಜ್ ಮಾಡಿ ನಾನ್ ಹೇರ್ ಸ್ಟೈಲ್ ಎಲ್ಲ ಚೇಂಜ್ ಮಾಡಿಸ್ತೀನಿ ಅವ್ನಿನ್ನೂ ಬ್ಯಾಗ್ ಜೋಡಿಸ್ತಾ ನಾನು ಅಷ್ಟೊತ್ತಿಗೆ ಎರಡ್ ಸಲ ಕಾಲ್ ಮಾಡ್ತೀನಿ ಹೊರ್ಡ್ಬೇಕು ಬಾ ಬಾ ಅಂತ ಸೊ ಬ್ಯಾಗಪ್ ಆದ ತಕ್ಷಣ ಫಸ್ಟ್ ಹೊಡಗೋದು ನಾನೇ ಇಬ್ಬರಿಗೆ ಸಿಕ್ಕಿರೋ ಬೆಸ್ಟ್ ಕಾಂಪ್ಲಿಮೆಂಟ್ ಪೇರಾ ಏನ್ ಕರುಡಾ ಸೂಪರ್ ಸಾಹಿತ್ಯ ಸೂಪರ್ ಕರುಡಾ ಸಾಹಿತ್ಯ ಜೋಡಿ ಸೂಪರ್ ಇಲ್ಲ ಒಂಥರಾ ನಂಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಯಾರೋ ಮೆಸೇಜ್ ಮಾಡಿದ್ರು ಒಂಥರಾ ಏನೋ ಏನೋ ಹೇಳಿದ್ರಪ್ಪ ಮಾಸ್ಟರ್ ಪೀಸ್ ಏನೋ ಡೈಲಾಗ್ ತರದೇನೋ ಕಳ್ಸಿದ್ರು ನಂಗೆ ಬೆಂಕಿ ಇದು ಅನ್ಕೊಂಡೇನೋ ಮಾಸ್ ನೀವ್ ತುಂಬಾ ಸ್ವಲ್ಪ ಕ್ಲಾಸ್ ಆಗಿದ್ದೀರಾ ಚೆನ್ನಾಗಿದೆ ನಿಮ್ ಜೋಡಿ ಅಂತ ಅದು ಒನ್ ಆಫ್ ದ ಬೆಸ್ಟ್ ಕಾಂಪ್ಲಿಮೆಂಟ್ ಫಾರ್ ಅ ಪೇರ್ ಅಂದ್ರೆ ನಮ್ದು ಇನ್ನೂ ಲೈಕ್ ಅಫಿಷಿಯಲ್ ಆಗಿ ಏನು ಪೇರ್ ಅಂತ ಏನೋ ಆಗಿಲ್ಲ ಬಟ್ ಬಿಫೋರ್ ದೆನ್ ಓನ್ಲಿ ಪೀಪಲ್ ಆರ್ ಲೈಕಿಂಗ್ ಸೊ

ಎರಡು ಗಂಟೆ ತನಕ ಶೂಟ್ ಮಾಡಿ ಮತ್ತೆ ಬೆಳಗ್ಗೆ ಐದುವರೆಗೆ ಬಂದಿರೋ ಉದಾಹರಣೆ ಎಲ್ಲ ಇದೆ ಅಲ್ಲ ನಮ್ದು ಲಾಂಗ್ ಟೈಮ್ ಇರ್ತಿತ್ತು ಅಂದ್ರೆ ದ ಥಿಂಗ್ ಇಸ್ ನಾವು ನಮ್ದೇ ಸುಟ್ಟಾಗ್ತಿತ್ತು ಇನ್ನೊಂದು ಹೇಳ್ಬೇಕು ಆಕ್ಚುಲಿ ಮದ್ವೆ ಸೀಕ್ವೆನ್ಸ್ ಶೂಟ್ ಮಾಡ್ತಿದ್ವಿ ನಾವು ಮೂರ್ ಗಂಟೆ ರಾತ್ರಿ ಲಿಟ್ರಲಿ ಅವಂದೇ ನಮ್ದೆಲ್ಲರದು ಶಾರ್ಟ್ಸ್ ಆಗೋಗಿದೆ ನಮ್ದೆಲ್ಲ ಬರೀ ಸಜೆಷನ್ಸ್ ಇವೊಂದು ಒಬ್ಬನು ಡೈಲಾಗ್ಸ್ ಫುಲ್ ದೊಡ್ಡ ದೊಡ್ಡ ಡೈಲಾಗ್ಸ್ ಅಂದ್ರೆ ಪಾಪ ಆಸ್ ಆಕ್ಟರ್ಸ್ ಅಷ್ಟ್ ದೊಡ್ಡದ್ ಇವಾಗ ಅಯ್ಯೋ ನಾವ್ ಸೈಕಲ್ ಹೊಡೆದ್ಬಿಟ್ರೆ ಅಷ್ಟ್ ಜನ ಬರೀ ಶೋಲ್ಡರ್ಸ್ ನಿಂತಿದ್ದಾರೆ ದಟ್ ಇಸ್ ತ್ರೀ ಓ ಕ್ಲಾಕ್ ಇಂದ ಮಾರ್ನಿಂಗ್ ನಾವು ಬೆಳಗ್ಗೆ ಆರ್ ಗಂಟೆಯಿಂದ ಶೂಟ್ ಮಾಡ್ತಿದಿದ್ದು ಇದು ಸೊ ಅವಾಗ ಅವ್ನ ನೆನ್ಪಿಸ್ಕೊಂಡ ಅಯ್ಯೋ ಪಾಪ ಅನಿಸ್ತಿತ್ತು ಬಟ್ ಆಮೇಲೆ ಟೇಕ್ಸ್ ತಗೊಂಡ ತಕ್ಷಣ ಅವ್ನ್ಮೇಲೆ ಅವತ್ ಕೋಪನ ಬರ್ತಿತ್ತು ಚೂರು ಅನ್ನೋರು ಅವಾಗ ನನ್ಗೆ ಗೊತ್ತಾಗ್ತಿಲ್ಲ ಇದೆ ಅಂತ ಯಾವ ವಿಚಾರಕ್ಕೆ ಇಬ್ರು ಕೋಪ ಮಾಡ್ಕೊಳ್ತೀರಾ ಸಾಹಿತ್ಯ ಬೆಸ್ ಅಲ 15 ನ ಇಲ್ಲ ನಾನು ಯಾವ ಕೋಪ ಮಾಡ್ಕೊಂಡಿದ್ದೀನಿ ಏನ್ ಕೋಪ ಏನ್ ಮಾಡ್ಕೊಂಡಿಲ್ಲ ಕೋಪ ಮಾಡ್ಕೊಂಡಿದಾನ ಅವನು ಆ ಅವನು ನಾನು ಜಾಸ್ತಿ ಮಾತಾಡ್ತೀನಿ ಅಂತ ಕೋಪ ಮಾಡ್ಕೊಂಡ್ತಾನೆ ಅದು ಜಾಸ್ತಿ ಅದು ಒಂದೇ ಹಿಡ್ಕೊಂಡು ಸ್ಟಾರ್ಟಿಂಗ್ ಇಂದ ರುಕ್ತ ಇದ್ದಾರ ಅವರು ನನಗೆ ಅದು ಜಾಸ್ತಿ ಮಾತಾಡ್ತೀರಾ ಅಂತಲ್ಲ ಅದ್ ಬೇರೆ ಕಾರಣಕ್ಕೆ ಹೇಳಿದ್ನ ಏನು ಕಾರಣಕ್ಕೆ ಕ್ಯಾಮೆರಾ ಆಫ್ ಆದ್ಮೇಲೆ ಮಾತಾಡ್ ನಾನ್ ಮೇಲೂ ಕೋಪ ಮಾಡ್ಕೊಳಲ್ಲ ವೆರಿ ನಾನ್ ಯಾವತ್ತೂ ಮೇಲೂ ಕೋಪ ಮಾಡ್ಕೊಳಿಲ್ಲ ಇನ್ ಜನರಲ್ ಇವಾಗ ಶೂಟಿಂಗ್ ಸಾಕಪ್ಪ ಸಾಕು ಅಂತ ಅನ್ಸಿದ್ಯಾ ಸೀರಿಯಸ್ ಆಗಲ್ಲ ಬಟ್ ಶೂಟಿಂಗ್ ಅಲ್ಲಿ ತುಂಬಾ ಇದೆ ಟಚ್ ಅಪ್ ಅವ್ರಿಗೆ ಸೆಟ್ ಅವ್ರ ಅಕ್ಕ ತಗೊಳ್ಳಿ ತಗೊಳ್ಳಿ ಟಚ್ ಬೇಗ ಬೇಗ ಅಂತ ಹೇಳಿ ಹಿಂಗೆ ಕಾಟ ಕೊಟ್ರೆ ನಾನು ಮದುವೆ ಆಗ್ಬಿಡ್ತೀನಿ ಇಲ್ಲಿ ಬರೋದೇ ಇಲ್ಲ ಅಂತ ಹೇಳ್ತಾ ಇರ್ತೀನಿ ಬಟ್ ಅಂದ್ರೆ ಸೀರಿಯಸ್ ಆಗಿ ಬೇಡವೇ ಬೇಡ ಶೂಟಿಂಗ್ ಅಂತ ಯಾವತ್ತ ನನಗೂ ಆಗ್ತಾರೆ ಅಂದರೆ ತುಂಬ ಸ್ಟ್ರೆಸ್ ಅಷ್ಟೇ ಇದಾದಾಗ ಒಂದಿನ ಬ್ರೇಕ್ ಇದ್ರೆ ಚೆನ್ನಾಗಿರ್ತಿತ್ತಲ್ಲ ಅಂತ ಬಟ್ ಶೂಟಿಂಗ್ ಸಾಕಪ್ಪ ಸಾಕೋಳ್ತಾರೆ ಡೆಫಿನೆಟ್ ಅನು ಯಾರಿಗೆ ವೆಜಿಟೇರಿಯನ್ ಆಗೋಲ್ಲ ಇಬ್ರು ನಾನ್ ವೆಜಿಟೇರಿಯನ್ ಇಬ್ರಿಗೂ ವೆಜಿಟೇರಿಯನ್ ಆಗಲ್ಲ ಲಾಂಗ್ ಲೀವ್ ಹಾಕಿರೋದು ಯಾರು

ಎಲ್ಲ ಯೋಚನೆ ಮಾಡ್ತಾನೆ ಈ ಕಲರ್ ನಂಗೆ ಸೂಟ್ ಆಗ್ತಿಲ್ಲ ಅಲ್ವಾ ನಂಗೆ ಸೂಟ್ ಕೊಡ್ಬಾರ್ದಿತ್ತಲ್ಲ ಇದಂಬ ತುಂಬಾ ಕಾನ್ಶಿಯಸ್ ಆಗಿ ಅದ